चंदन वाहिनी वीक्षक बंधु शक्ति महिला कार्यक्रम के प्रीतिपूरक स्वागत ಮಹಿಳೆಯರಿಗೊಂದು ಸ್ವಾವಲಂಬನೆಯ ಹಾದಿ ಎನ್ನುವಂತ ಶೀರ್ಷಿಕೆ ಅಡಿಯಲ್ಲಿ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ವೀಕ್ಷಕ ಬಂಧುಗಳೇ, ನಾವು ಕೂದಲ ಆರೈಕೆಗೆ ಚರ್ಮದ ಆರೈಕೆಗೆ ಬಹಳಷ್ಟು ಹಣವನ್ನ ಅದುಂದು ಮಾಡುತ್ತೇವೆ, ಸಮಯ ವ್ಯರ್ಥ ಮಾಡುತ್ತೇವೆ. ಆದರೆ ಇವತ್ತಿನ ಸಂಚಿಕೆಯಲ್ಲಿ ಕೂದಲ ಆರೈಕೆ ಹಾಗೆ ಚರ್ಮದ ಆರೈಕೆಯನ್ನ ಮನೆಯಲ್ಲೇ ಯಾವ ರೀತಿಯಲ್ಲಿ ಮಾಡಬಹುದು, ಮನೆಯಲ್ಲೇ ಸಿಗುವಂತ ಆಹಾರ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ಯಾವ ರೀತಿಯಲ್ಲಿ ಕೂದಲ ಆರೈಕೆ ಹಾಗೆ ಚರ್ಮದ ಆರೈಕೆಯನ್ನ ಮಾಡಬಹುದು ಅನ್ನೋದರ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕಿದ್ದೇವೆ. ಇದರ ಬಗ್ಗೆ ನಮಗೆ ಮಾಹಿತಿಯನ್ನ ತಿಳಿಸಿಕೊಡಲಿಕ್ಕಿದ್ದಾರೆ ಮಹಿಳಾ ಉದ್ಯಮಿಯಾಗಿರುವಂತ ಪೂಜಾ ಕರೆಗೌಡ ಅವರು. ಬನ್ನಿಯವರನ್ನ ಕಾರ್ಯಕ್ರಮ स्वागत मैडम शक्ति महिला कार्यक्रम के तमगे प्रीतिपूरक स्वागत महिला उद्यमी केस कंपनी उत्पन्न तयारी ನನ್ನ ಕಂಪನಿಯಲ್ಲಿ ನಾನು ಆಕ್ಚುಲಿ 2019 ರಲ್ಲಿ ಸ್ಟಾರ್ಟ್ ಮಾಡಿರೋದು. ಸೋ ಮಹಿಳಾ ಅವರಿಗೆ ಮತ್ತೆ ನಾನು ನನ್ನ ಮಗನಿಗೆ ಯಾವಾಗ ಆರೈಕೆ ಮಾಡಬೇಕಾಗಿತ್ತು ಆವಾಗ ಸೋಪ್ ಬೇಕಾಗಿತ್ತು ಇದ್ ಬೇಕಾಗಿತ್ತು. ಸೋ ಆವಾಗ ನಾನು ಆವಾಗ ಹುಡುಕ್ತಾ ಇರಬೇಕಾದ್ರೆ ಆವಾಗ ನಾನು ನನ್ನ ಮನೆಯಲ್ಲಿ ಇರ ಪದಾರ್ಥಗಳನ್ನು ಹೇಗೆ ಉಪಯೋಗಿಸಿ ನಾನು ನನ್ನ ಮಗನಿಗೆ ಆರೈಕೆ ಮಾಡಬೇಕಾಗಿತ್ತು. ಸೋ ಇದರಿಂದ ನನಗೆ ಈ ಕಂಪನಿಯನ್ನ ಮಾಡಬೇಕು ಅಂತ ಅನ್ನಿಸ್ತು ಫಸ್ಟ್. ಮತ್ತೆ ಈಗ ನಾನು ಈ ಕಂಪನಿಯಲ್ಲಿ ಈಗ ಅಲೋವೆರಾ ಜೆಲ್ ಆಗಲಿ ರೋಸ್ ವಾಟರ್ ಆಗಲಿ ಸೋಪ್ ಆಗಲಿ ಆಮೇಲೆ ಫೇಸ್ ಮಿಸ್ಟ್ ಅಂತಾರೆ ಲಿಪ್ ಬಾಮ್ ಬಾಡಿ ಲೋಷನ್ ಬಾಡಿ ಸ್ಕ್ರಬ್ ಈ ತರ ಪದಾರ್ಥಗಳನ್ನು ನಾನೀಗ ಪ್ರಾಡಕ್ಟ್ಸ್ನ ಮಾಡ್ತಾ ಇದ್ದೀನಿ. ಮೇಡಮ್, ಈಗ ಕೂದಲಲ್ಲೂ ಕೂಡ ಬೇರೆ ಬೇರೆ ತರದಾದಂತಹ ಕೂದಲುಗಳಿರುತ್ತೆ. ಈಗ ಬೇರೆ ಬೇರೆ ತರದ ಕೂದಲು ಇರುವವರಿಗೆ ಯಾವ ರೀತಿಯಾದಂತಹ ಹೇರ್ ಆಯಿಲ್ ಗಳನ್ನು ಯೂಸ್ ಮಾಡಬಹುದು? ನಮ್ಮ ಕೂದಲಲ್ಲಿ ನಾವು ಮೂರ್ ನಾಲ್ಕು ತರ ವೆರೈಟಿ ಅಂತ ನಾನು ಹೇಳ್ತೀನಿ. ಸೊ ಒಂದ್ ಬಂದ್ಬಿಟ್ಟು ತುಂಬಾ ಡ್ರೈ ಆಗಿರೋ ಹೇರು ಅಥವಾ ತುಂಬಾ ಒಣಗೋಗಿರೋ ಹೇರು ಅಂತಾನು ಹೇಳ್ತಾರೆ. ಸೊ ಆತರ ಅದೊಂದು ಟೈಪ್ ಹೇರ್ ಆಗತ್ತೆ. ಇನ್ನೊಂದ್ ಬಂದ್ಬಿಟ್ಟು ತುಂಬಾ ಆಯಿಲಿ ಹೇರ್ ಅಂತ ಹೇಳ್ತೀವಿ. ಆಯಿಲಿ ಹೇರ್ ಅಂತ ತಕ್ಷಣ ಈಗ ನಾವು ಆಯಿಲ್ ಹಚ್ಕೊಳ್ಳಿಲ್ಲ ಅಂದ್ರೂ ನಮ್ಮ ಸ್ಕ್ಯಾಲ್ಪಿಂದ ಸ್ವಲ್ಪ ಆಯಿಲ್ ಬಿಡ್ತಾ ಬರುತ್ತೆ. ಸೊ ಅದು ಬಂದ್ಬಿಟ್ಟು ಆಯಿಲಿ ಹೇರ್ ಆಗುತ್ತೆ. ಇನ್ನೊಂದು ಬಂದ್ಬಿಟ್ಟು ಕೆಮಿಕಲ್ ಟ್ರೀಟೆಡ್ ಹೇರ್ ಅಂತ ಹೇಳ್ತೀವಿ. ಈಗ ಪಾರ್ಲರ್ಗೆ ಹೋಗ್ಬಿಟ್ಟು ಕೆಮಿಕಲ್ ಹಚ್ಕೊಂಡು ಇದು ಮಾಡಿಕೊಂಡು ಆವಾಗ ಅದೇ ಅದರದ್ದೇ ಆದ ಒಂದು ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸೊ ಅದಕ್ಕೆ ಕೆಮಿಕಲ್ ಟ್ರೀಟೆಡ್ ಹೇರ್ ಅಂತಲೂ ಹೇಳ್ತೀವಿ. ಹೇರ್ ಆಯಿಲ್ನ ಯೂಸ್ ಮಾಡಿ ಹೇಗೆ ನಮ್ಮ ಕೂದಲ ಆರೈಕೆಯನ್ನು ಮಾಡ್ಕೋಬಹುದು ಅನ್ನೋದನ್ನು ನಾನು ಇವತ್ತು ತೋರಿಸ್ಕೊಡ್ತೀನಿ. ಸೊ ಅದನ್ನು ಒಂದು ಡೆಮೋ ಮೂಲಕ ತೋರಿಸ್ಕೊಡ್ಬೋದು? ಯಸ್. ಓಕೆ. 2 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್, 1 ಟೇಬಲ್ ಸ್ಪೂನ್ ಆಲ್ಮಂಡ್ ಆಯಿಲ್, ಆಮೇಲೆ 1 ಟೇಬಲ್ ಸ್ಪೂನ್ ಕ್ಯಾಸ್ಟರ್ ಆಯಿಲ್ ಅಥವಾ ಹರಳೆಣ್ಣೆ. ಕೊಕೊನಟ್ ಆಯಿಲ್ ಅನ್ನ 8 ಟೀ ಸ್ಪೂನ್ ಹಾಕೋಬೇಕು. 2 ಟೀ ಸ್ಪೂನ್ ಅಂದ್ರೆ ಅವರ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಕ್ವಾಂಟಿಟಿ ಬಂದ್ಬಿಟ್ಟು ನಿಮ್ಮ ಹೇರ್ ಲೆಂತ್ ಮೇಲೆ, ನಿಮ್ಮ ಹೇರ್ ಥಿಕ್ನೆಸ್ ಮೇಲೆ, ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ನಿಮ್ಮ ಹೇರ್ ಲೆಂತ್ ನೋಡಿಕೊಂಡು ಮಾಡ್ಕೊಳ್ಳಿ. ಸೊ ಇದಷ್ಟನ್ನು ಮೂರು ಆಯಿಲ್ನ ಹಾಕೊಂಡ್ಬಿಟ್ಟು ಇದಕ್ಕೇನೆ ಒಂಚೂರು ಮೆಂತೆ ಬೀಜ, ಅಂದರೆ ಮೆಂತ್ಯ ಅಂತ ಹೇಳಿದ್ರೆ ಹಸಿ ಮೆಂತ್ಯ, ಹಸಿ ಮೆಂತೆ ಬೀಜ, ಕರಿಬೇವು ಸೊಪ್ಪು, ಆಮೇಲೆ ಹೈಬಿಸ್ಕಸ್ ಫ್ಲವರ್ ಅಥವಾ ದಾಸವಾಳದ ಪೆಟಲ್ಸ್, ಇದೆಲ್ಲವನ್ನ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಉಗುರು ಬೆಚ್ಚಷ್ಟು ಬಿಸಿ ಮಾಡ್ಕೊಳ್ಳಿ. ಸ್ವಲ್ಪ ಇದೆಲ್ಲ ಬಿಸಿ ಮಾಡ್ಕೊಂಡಾಗ ಏನಾಗತ್ತೆ, ಅದು ಕರ್ಬೇ ಸೊಪ್ಪಲ್ಲಿ ಇರೋದು ಒಂದು ಆಯಿಲ್ ಬರುತ್ತೆ, ಮೆಂತೆ ಬೀಜದಲ್ಲೂ ಆಯಿಲ್ ಇರುತ್ತೆ, ಅದನ್ನೆಲ್ಲ ಬಿಡುತ್ತೆ. ಸೊ ಅದೆಲ್ಲ ಬಿಟ್ಟಮೇಲೆ ಒಂದು ಬಿಸಿ ಮಾಡ್ಕೊಂಡು ಒಂದು 5-10 ನಿಮಿಷ ಆದ್ಮೇಲೆ ಇದನ್ನ ನಾವು ತಲೆಗೆ ಫುಲ್ ಸ್ಕ್ಯಾಲ್ಪ್ಗೆ, ಕೂದಲು ಹೆಂಡ್ ಇರುತ್ತೆ ಅಲ್ಲ ಅದು ಸ್ಪ್ಲಿಟ್ ಹೆಂಡ್ಸ್ಗೆ, ಅದನ್ನೆಲ್ಲಿಗೆ ಇಡೀ ಕೂದಲಿಗೆ ಹೆಚ್ಕೊಂಡ್ಬಿಟ್ಟು 1 ಅವರ್ ಅಥವಾ 1/2 ಗಂಟೆಯಿಂದ 1 ಅವರ್ ಬಿಟ್ಬಿಟ್ಟು ಮೈಲ್ಡ್ ಶಾಂಪು ಯೂಸ್ ಮಾಡಿ ವಾಶ್ ಮಾಡಬೇಕು. ಆಮೇಲೆ ನಿಮ್ಮ ತುಂಬ ಈ ಟವಲ್ ತಗೊಂಡು ಹಿಂಗೆ ಚೆನ್ನಾಗಿ ರಫ್ ಆಗಿ ಉಜ್ತಾರೆ ಜಾಸ್ತಿ, ಆ ತರ ರಫ್ ಆಗಿ ಯೂಸ್ ಮಾಡೋದು ಬೇಡ. ಆಮೇಲೆ ಸ್ನಾನ ಮಾಡ್ಬೇಕಾದ್ರೂ ಉಗುರು ಬೆಚ್ಚ ನೀರಲ್ಲಿ ಸ್ನಾನ ಮಾಡಿ. ತುಂಬಾ ಒಬ್ಬೊಬ್ರು ತುಂಬಾ ತಣ್ಣೀರು ಬಿಸಿ ನೀರು ಅಥವಾ ತುಂಬಾನೇ ತಣ್ಣೀರು ಮಾಡಕ್ ಹೋಗ್ತಾರೆ, ಅದೆರಡೂ ಇದಿಲ್ಲ, ಎರಡೂ ಉಪಯೋಗ ಇಲ್ಲ. ತುಂಬಾ ಉಗುರು ಬೆಚ್ಚ ನೀರಲ್ಲಿ ಮಾಡಿದ್ರೇನೆ ಅದು ಉಪಯೋಗ. ಹಾಗೆ ಮೇಡಮ್, ಈಗ ನೀವು ಹೇಳಿದ್ರಿ, ಈಗ ಬೇರೆ ಬೇರೆ ತರ ಒಂದು ಕೂದಲಿರುತ್ತೆ, ಒಣ ಕೂದಲಾಗಿರಬಹುದು ಅಥವಾ ಎಣ್ಣೆಯುಕ್ತವಾದಂತಹ ಕೂದಲು
ಕೂದಲುಗಳಿರುತ್ತೆ ಆ ಎಲ್ಲ ಕೂದಲಿರುವ ವೆರೈಟಿ ಇರೋರು ಕೂಡ ಇದನ್ನ ಇದು ಎಲ್ಲ ಕೂದಲು ಇರೋ ವೆರೈಟಿ ಎಲ್ಲ ತರ ವೆರೈಟಿ ಇರೋ ಕೂದಲು ಪೀಪಲ್ ಯೂಸ್ ಮಾಡಬಹುದು ಬಟ್ ಇದು ಹೇರ್ ಗ್ರೋತ್ ಆಯಿಲ್ ಅಂದ್ರೆ ನಿಮ್ಮ ಕೂದಲು ಬೆಳಿಬೇಕು ತುಂಬಾನೇ ಬೆಳಿಬೇಕು ನೀವು ಅದನ್ನ ಆಲ್ರೆಡಿ ಮೇಂಟೇನ್ ಮಾಡಬೇಕು ಆಲ್ರೆಡಿ ಬೆಳ್ದಿದೆ ನಾನು ಜಸ್ಟ್ ಮೇಂಟೇನ್ ಮಾಡಬೇಕು ಅದನ್ನ ಅದು ಹೇಗಿದೆ ಅದೇ ತರ ಇರಲಿ ಅಂತ ಅವರು ಉಪಯೋಗ ಮಾಡಬಹುದು ಜಾಸ್ತಿ ಕೂದಲು ಬೆಳಿಬೇಕು ಅಂತ ಒಂದು ಉದ್ದೇಶ ಇರೋರು ಈ ಒಂದು ಆಯಿಲ್ ಅನ್ನು ಯೂಸ್ ಮಾಡಬಹುದು ಅಂತ ಹೇಳ್ತೀರಾ ಅಂದ್ರೆ ಇದನ್ನ ಸ್ವಲ್ಪ ಪ್ರಮಾಣದಲ್ಲಿ ಬಿಸಿ ಮಾಡಬೇಕು ಸ್ವಲ್ಪ ಪ್ರಮಾಣದಲ್ಲಿ ಉಗುರು ಬೆಚ್ಚು ಉಗುರು ಬೆಚ್ಚಷ್ಟು ಬಿಸಿ ಮಾಡ್ಕೊಂಡು ಒಂದು 5-10 ನಿಮಿಷ ಬಿಟ್ಬಿಟ್ಟು ಅದನ್ನ ತಲೆಗೆ ಹಚ್ಚಿಕೊಂಡು ಅಪ್ಲೈ ಮಾಡ್ಕೊಂಡು ತಲೆಗೆ ಹಚ್ಚಿಕೊಂಡ್ಬಿಟ್ಟು ಅರ್ಧ ಗಂಟೆ ಬಿಟ್ಟು ಮೈಲ್ಡ್ ಶಾಂಪೂ ಅನ್ನು ಯೂಸ್ ಮಾಡಿ ಸ್ನಾನ ಮಾಡಬಹುದು ಮತ್ತೆ ಇನ್ನೊಂದು ಮೇಡಂ ಈಗ ತಲೆಯಲ್ಲಿ ತುಂಬಾ ಹೊಟ್ಟಿ ಇರುತ್ತೆ ಹಾಗೆ ಕೆಲವರು ಹೇರ್ ಸ್ಟ್ರೈಟ್ನಿಂಗ್ ಕೆರಟಿನ್ ಅಂತಹ ಟ್ರೀಟ್ಮೆಂಟ್ ಗಳನ್ನು ಮಾಡ್ಸ್ಕೊಂಡಿರ್ತಾರೆ ಅವರು ಕೂಡ ಇದೇ ತರದ ಒಂದು ಆಯಿಲ್ ಅನ್ನು ಯೂಸ್ ಮಾಡಬಹುದಾ ಅಥವಾ ಅದಕ್ಕೆ ಬೇರೆ ಏನಾದರೂ ಇಲ್ಲ ಅದಕ್ಕೆ ನಾನು ಏನು ಹೇಳ್ತೀನಿ ಇದೇ ಆಯಿಲ್ ಬೇಸ್ ಅಂತರೂ ಇದೇ ಇರುತ್ತೆ ಇದರಲ್ಲಿ ಏನು ಆಯಿಲ್ ಚೇಂಜ್ ಮಾಡಬೇಡಿ ಬಟ್ ಅದು ಅವಾಗ ಏನಾಗುತ್ತೆ ಈಗ ಹೊಟ್ಟಾಗಿರುತ್ತೆ ಅಲ್ವಾ ಸೊ ಅವ್ರಿಗೆ ಏನಂದ್ರೆ ರೋಸ್ ಮೆರಿ ಅನ್ನೋದು ಒಂದು ಎಲೆ ಸಿಗುತ್ತೆ ಸೊ ಆ ರೋಸ್ ಮೆರಿ ಆಯಿಲ್ನ ಇದು ಕರ್ಬೇವ್ ಸೊಪ್ಪು ಬದಲು ರೋಸ್ ಮೆರಿ ಅನ್ನ ಎಲೆಯನ್ನು ಇದು ಮಾಡಿಕೊಂಡು ಇದೇ ಆಯಿಲ್ಗೆ ರೋಸ್ ಮೆರಿ ಆಯಿಲ್ ಅಂತ ಎಲೆನ ಹಾಕೊಂಡು ಉಗುರು ಬೆಚ್ಚ ಮಾಡಿಕೊಂಡು ಅದನ್ನು ಉಪಯೋಗಿಸ್ಬೋದು ಅದು ತುಂಬಾನೇ ಒಳ್ಳೆಯದು ಹೊಟ್ಟಿರೋರಿಗೆ ರೋಸ್ಮೆರಿ ಆಯಿಲ್ ಇಂದ ಅದರಿಂದ ಏನು ಉಪಯೋಗ ಇದೆ ಅಂದ್ರೆ ಅದು ಒಂಥರ ಎಲೆ ಈಗ ಹೇಗೆ ಇದು ಅಂತ ಅದೊಂಥರ ರೋಸ್ಮೆರಿ ಆಯಿಲ್ ಅಂತಂದ್ರೆ ಅದು ತುಂಬಾ ಸೆನ್ಸಿಟಿವ್ ಸ್ಕಿನ್ಗೆ ಆಮೇಲೆ ಸೆನ್ಸಿಟಿವ್ ಸ್ಕ್ಯಾಲ್ಪ್ಗೆ ಸೆನ್ಸಿಟಿವ್ ಸ್ಕಿನ್ಗೆ ತುಂಬಾ ಉಪಯೋಗ ಅದು ಸೊ ಅದರಿಂದ ಡ್ಯಾಂಡ್ರಫ್ ಎಲ್ಲ ಹೋಗುತ್ತೆ ಹೊಟ್ಟು ಅಂತ ಏನು ಹೇಳ್ತೀವಿ ಅದು ಹೋಗುತ್ತೆ ಡ್ಯಾಂಡ್ರಫ್ ಹೋಗುತ್ತೆ ಈಗ ಸ್ವಲ್ಪ ಜನಕ್ಕೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಎಸ್ಪೆಷಲಿ ಸ್ಕೂಲ್ ಹುಡುಗಿಯರಿಗೆ ಇದು ಏನು ಅಂತ ಬರುತ್ತೆ ಸೊ ಅದಕ್ಕೂ ತುಂಬಾನೇ ಒಳ್ಳೇದು ಸೊ ಅದಕ್ಕೆ ನೀವು ರೋಸ್ ಮೆರಿ ಎಲೆ ಹಾಕೊಂಡು ಇದೇ ಆಯಿಲ್ಗೆ ರೋಸ್ ಮೆರಿ ಎಲೆ ಹಾಕೊಂಡು ಮಾಡಿದ್ರು ತುಂಬಾ ಉಪಯೋಗ ಇದೆ ಸೊ ಟ್ರೀಟ್ಮೆಂಟ್ ಆದವ್ರಿಗೆ ಆಕ್ಚುಲಿ ತುಂಬಾ ನನ್ನ ಪಾರ್ಲರ್ ಅಲ್ಲಿ ನಾನು ಕೇಳಿದಾಗ ತುಂಬಾ ಪಾರ್ಲರ್ ಗಳಲ್ಲಿ ಆಯಿಲ್ ಯೂಸೇ ಮಾಡಬೇಡಿ ಅಂತ ಹೇಳ್ತಾರೆ ಬಟ್ ಅದು ಆಕ್ಚುಲಿ ಆಗಲ್ಲ ತಪ್ಪು ಅದು ಆಯ್ತಾ ಸೊ ಏನ್ ಮಾಡ್ಬೋದು ಅವ್ರಿಗೆಲ್ಲ ಸ್ವಲ್ಪ ಲೈಟ್ ಆಯಿಲ್ ಯೂಸ್ ಮಾಡಬಹುದು ಲೈಟ್ ಆಯಿಲ್ ಅಂತಂದ್ರೆ ಆಲಿವ್ ಆಯಿಲ್ ಅಂತ ಹೇಳ್ತೀವಿ ಅಥವಾ ಓಹೋಬಾ ಆಯಿಲ್ ಅಂತ ಹೇಳ್ತೀವಿ ಸೊ ನೀವು ಇದು ಕ್ಯಾಸ್ಟರ್ ಆಯಿಲ್ ಬಂದ್ಬಿಟ್ಟು ಒಂದ್ ಸ್ವಲ್ಪ ಥಿಕ್ ಆಯಿಲ್ ಅದು ಸೊ ಕ್ಯಾಸ್ಟರ್ ಆಯಿಲ್ ಬದಲು ಓಹೋಬಾ ಆಯಿಲ್ ಹಾಕೋಬಹುದು ಅಥವಾ ಆಲ್ಮಂಡ್ ಆಯಿಲ್ ಅಥವಾ ಕೊಕೊನಟ್ ಆಯಿಲ್ ಬಂದ್ಬಿಟ್ಟು ಆಲಿವ್ ಆಯಿಲ್ ಹಾಕೋಬಹುದು ಇದು ಲೈಟ್ ಆಯಿಲ್ ಆಗಿರೋದ್ರಿಂದ ಅವ್ರಿಗೆ ಟ್ರೀಟ್ಮೆಂಟ್ ಆದವ್ರಿಗೆ ಸ್ವಲ್ಪ ಲೈಟ್ ಆಗಿರುತ್ತೆ ತುಂಬಾ ಹೆವಿನೆಸ್ ಇರಲ್ಲ ಅದಕ್ಕೆ ಸೊ ಆತರ ಆಯಿಲ್ ಹಾಕೊಂಡ್ರು ಸೇಮ್ ಆಯಿಲ್ ಇದೆ ಮೆಂತೆ ಬೀಜ ಕರ್ಬೇವ್ ಸೊಪ್ಪು ದಾಸವಾಳದ ಹೂ ಪೆಟಲ್ಸ್ ಅದನ್ನ ಅಥವಾ ಎಲೆನೂ ಹಾಕೋಬಹುದು ಆ ತರ ಹಾಕೊಂಡು ಇದೇ ಸೇಮ್ ಆಯಿಲ್ ಸ್ವಲ್ಪ ಆಯಿಲ್ ವೇರಿಯೇಷನ್ ಅಲ್ಲಿ ಮಾಡಿಕೊಂಡು ಈ ಟ್ರೀಟ್ಮೆಂಟ್ ಇರೋ ಕೂದಲಿಗೆ ಯೂಸ್ ಮಾಡ್ಕೋಬಹುದು ಯೂಸ್ ಮಾಡ್ಕೋಬಹುದು ಮತ್ತೆ ಇದನ್ನ ಪ್ರತಿನಿತ್ಯ ಉಪಯೋಗ ಮಾಡಬಹುದಾ ಅಥವಾ ಎರಡು ದಿನಕ್ಕೊಂದ್ಸಲ ಅಥವಾ ವಾರಕ್ಕೊಂದ್ಸಲ ಆತರ ನನ್ನ ಎಕ್ಸ್ಪೀರಿಯನ್ಸ್ ಇಂದ ನಾನು ಹೇಳ್ಬೋದು ವಾರಕ್ಕೆ ಎರಡೇ ಎರಡು ಸಲ ಆಯಿಲ್ ಹಾಕಿದ್ರೆ ಸಾಕು ನಾನು ತುಂಬಾ ಜನ ಅಥವಾ ತುಂಬಾ ಹೆಣ್ಮಕ್ಳನ್ನ ನೋಡಿದ್ದೀನಿ ಎವ್ರಿ ಡೇ ಆಯಿಲ್ ಹಾಕ್ತಾರೆ ಸ್ಕೂಲ್ಗೆ ಹೋಗೋ ಮಕ್ಳಿಗೂ ಆಯಿಲ್ ಹಾಕ್ಬಿಟ್ಟು ಕಳಿಸ್ತಾರೆ ಸೊ ಆತರ ನೋಡಕ್ ಹೋದ್ರೆ ಆಕ್ಚುಲಿ ಅದು ಉಪಯೋಗ ಇಲ್ಲ ನೀವು ಆಯಿಲ್ ಹಾಕೊಂಡು ಆಕ್ಚುಲಿ ಹೊರಗಡೆ ಹೋಗ್ಲೇಬಾರ್ದು ಯಾಕಂದ್ರೆ ಅದು ಧೂಳು ನಿಮ್ಮ ಆಯಿಲ್ ತಲೆ ಮೇಲೆ ಕೂತ್ಕೊಳ್ಳುತ್ತೆ ಅದರಿಂದನೂ ಹೊಟ್ಟಾಗ ಚಾನ್ಸಸ್ ಇದೆ ಅದರಿಂದನೂ ಹೊಟ್ಟಾಗತ್ತೆ ಅದಕ್ಕೆ ಹೊರಗಡೆ ಆಕ್ಚುಲಿ ಹೊರಗಡೆ ಹೋಗ್ಬೇಕಾದ್ರೆ ಆಯಿಲ್ ಹಾಕೊಳ್ಳೇಬಾರ್ದು ಮನೇಲಿದ್ದಾಗ ಸಂಡೇಸು ಅಥವಾ ಯಾವ್ದಾದ್ರೂ ಒಂದಿನ ಮನೇಲಿದ್ದಾಗ ಅಂಡ್ ಆಯಿಲ್ ಹಚ್ಕೊಂಡು 1 ಅವರ್ ಅಥವಾ 2 ಅವರ್ಸ್ ಬಿಟ್ಟರೆ ಸಾಕು ನಾನು ತುಂಬಾ ಜನ ನೋಡಿದೀನಿ ಇಡೀ ರಾತ್ರಿ ಹಾಕ್ತಾರೆ ಇಡೀ ರಾತ್ರಿ ಹಾಕೊಂಡು ಮಲಗ್ತಾರೆ ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡ್ತಾರೆ ಆತರ ಏನು ಇಲ್ಲ ಅದು ನಾನು ಜಾಸ್ತಿ ಹೊತ್ತು ಇಟ್ಕೊಂಡ್ರೆ ನಂದು ಕೂದಲು ರೂಟ್ಸ್ಗಳು ಜಾಸ್ತಿ ಎಣ್ಣೆ ಕುಡಿಯುತ್ತೆ ಅಂತದ್ದು ಏನೂ ಇಲ್ಲ ಅದು ಆಕ್ಚುಲಿ ಏನು ಅಂತಂದ್ರೆ ನೀವು 1 ಅವರ್ ಹಚ್ಕೊಂಡ್ರು ಅಷ್ಟೇ ಅಷ್ಟೇ ಉಪಯೋಗ ನೀವು ಇಡೀ ರಾತ್ರಿ ಹಚ್ಕೊಂಡ್ರು ಅಷ್ಟೇ ಉಪಯೋಗ ಅದಕ್ಕೆ ಸೊ ಹಾಗಾಗಿ ಅದೇ ಈ ತರ ನೀವು ಸಜೆಸ್ಟ್ ಮಾಡೋದು ವಾರಕ್ಕೆ ಒಂದು 2 ಬಾರಿ ವಾರಕ್ಕೆ 2 ಸಲ ಹಾಕಿದ್ರೆ ಸಾಕು ನಿಮ್ಗೆ ತುಂಬಾನೇ ಡ್ರೈ ಹೇರ್ ಇದೆ ನಿಮ್ಗೆ ತುಂಬಾನೇ ಒಣ ಹೇರ್ ಇದೆ ಅಂತಂದ್ರೆ ವಾರಕ್ಕೆ 3 ಸಲ ಹೋಗ್ಬೋದು
ಹೇಳ್ಬೋದು ಅಷ್ಟೆ. ಸೋ ತುಂಬಾ ವಣ ಕೂದಲಿರೋರಿಗೆ ಹಾಗೆ ಒಂದು ಎಣ್ಣೆಯುಕ್ತ ಕೂದಲಿರೋರಿಗೆ ಈ ನೀವು ಮಾಡಿದಂತ ಈ ಆಯಿಲ್ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತೀರಾ. ಆಮೇಲೆ ಇನ್ನೊಂದಾದ್ರೆ ಇದು ಗಂಡಮಕ್ಕಳು ಹಾಕೋಬಹುದು, ಹೆಣ್ಮಕ್ಕಳು ಅಂತಾನೆ ಅಂತಲ್ಲ ಗಂಡಮಕ್ಕಳು ಕೂಡ ಹಾಕೋಬಹುದು. ಈಗ ತುಂಬಾನೇ ಗಂಡಮಕ್ಕಳು ಕೂಡ ಕೂದಲು ಬೆಳೆಸೋದು ಸ್ಟೈಲ್ ಆಗಿದೆ, ಫ್ಯಾಷನ್ ಆಗಿದೆ. ಸೋ ಹಾಗಾಗಿ ಅವರು ಹಚ್ಕೋಬಹುದು, ಈವನ್ ಹೆಣ್ಮಕ್ಕಳು ಹಚ್ಕೋಬಹುದು. ಮೇಡಮ್, ಈಗ ಒಂದು ಜನರಲ್ ಆಗಿ ಒಂದು ಡೆಮೋ ಅನ್ನು ತೋರಿಸಿದ್ರಿ, ಈಗ ಬೇರೆ ಯಾವ ರೀತಿಯಾದಂತ ಒಂದು ಎಣ್ಣೆಯನ್ನು ಉಪಯೋಗ ಮಾಡಬಹುದು ಕೂದಲು ಆರೈಕೆಗೆ? टाइम बिजी लाइफ इमीडियेट आगे ना तले एण्णे हाकोळ्ळबेकु अंत हेळिद्रे यावे एण्णे बहळ सासिवे काळिन एण्णे अंत बरुत्ते. सो सासिवे काळिन एण्णेनू तुंबा उपयोग, निम्म बॉडी तुंबा तंपागित्तु नीवु बेगने कोल्ड आगुत्ते निमगे बेगने इदागुत्ते अंतंद्रे सासिवे काळिन एण्णेनू तुंबा उपयोग. अदु तुंबाने कूदलु बेळेयक्कागलि सॉफ्टनेस गागलि सासिवे काळिन एण्णेनू तुंबा यूस माड्तारे. अदु बेड, निम्म बॉडी हीट आगिदे, बॉडी हीट आगिदे इदागिदे अंद्रे नीवु इवन कैस्टर आयिल यूज माडिद्रुनु निम्म बॉडी हीट कड़मे आगुत्ते. नानु एष्टोंदु जन नोडिदीनि रात्रि निद्दे बरल्ल अदक्के कैस्टर आयिल हच्चिकोंडु मलग्तारे. आमेले नानु इन्नोंदु एनु नोडिदीनि अंतंद्रे इवन ऐब्रोस् बेळियल्ल, एष्टोंदु हुडियरिगे ऐब्रोस् बेळियल्ल. आमेले ऐदु ऐ लाशस् बेळियल्ल, रेप्पे बेळियल्ल, कण्णिन रेप्पे बेळियल्ल. सो अवरु कूड नीवु कैस्टर आयिल हाकोबहुदु, मस्टर्ड आयिल हाकोबहुदु, ಅಥವಾ ಅದೇ ಹರಳೆಣ್ಣೆ ಅಥವಾ ಸಾಸಿವೆ ಕಾಳಿನ ಎಣ್ಣೆ. ಕ್ಯಾಸ್ಟರ್ ಆಯಿಲ್ ಅಂತ ಹೇಳಿದ್ರೆ ಅದಕ್ಕೆ ಏನಾದರೂ ಮಿಕ್ಸ್ ಮಾಡಬೇಕಾ? ಕೆಲವರು ಕಾಡಿಗೆಯನ್ನ ಮಿಕ್ಸ್ ಮಾಡಿಬಿಟ್ಟು ಹಾಕೋತಾರೆ. ಇಲ್ಲ, ಕಾಡಿಗೆ ಬೇಡ, ಜಸ್ಟ್ ಸಿಂಪಲ್ ನಿಮ್ಮ ಕೂದಲು ಬೆಳಿಬೇಕು ಅಂದ್ರೆ ಕ್ಯಾಸ್ಟರ್ ಆಯಿಲ್ ರೆಪ್ಪೆಗೆ ಮತ್ತೆ ಐಬ್ರೋಸ್ಗೆ ಹಾಕೋಬೇಕು ಪ್ಲೇನ್ ಆಗಿ. ಈಗ ಒಬ್ಬೊಬ್ಬರಿಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಬಿಳಿ ಕೂದಲು ಬರೋದು ನಾನು ನೋಡಿದ್ದೀನಿ, ಇಲ್ಲಿ ಐಬ್ರೋಸ್ಗೆ ಬಿಳಿ ಕೂದಲು ಬರುತ್ತೆ ಇಲ್ಲಿಗೆ ಅಂತವರು ಕಾಡಿಗೆ ಹಾಕೊಂಡು ಹಾಕ್ತಾರೆ. ಯಾಕಂದ್ರೆ ಅವರಿಗೆ ಅದು ಬಿಳಿ ಕೂದಲು ಬೆಳಿಬಾರ್ದು ಅಥವಾ ಬಿಳಿ ಕೂದಲು ಇದು ಆಗಬಾರ್ದು ಅಂತ. ಸೋ ಹಾಗಾಗಿ ಅವರುಗಳಿಗೆ ಇದಾಗುತ್ತೆ. ಅಂದ್ರೆ ಯಾವ ಸಮಯದಲ್ಲಿ ರಾತ್ರಿ ಮಲಗುವಾಗ? ರಾತ್ರಿ ಮಲಗಬೇಕಾದ್ರೆ ಅದು, ಯಾಕಂದ್ರೆ ನೀವು ಡೈಲಿ ಆಫೀಸ್ಗೆ ಹೋಗಬೇಕಾದ್ರೆ ಅಥವಾ ಮನೆಯಲ್ಲಿ ಇರಬೇಕಾದ್ರೂ ಇದನ್ನೆಲ್ಲ ಹಚ್ಕೊಂಡು ಇರಕ ಆಗಲ್ಲ. ಸೋ ಅದೇ ರಾತ್ರಿ ಮಲಗೋಗಬೇಕಾದ್ರೆ ಒಂದು ಸ್ವಲ್ಪ ಒಂದು ತೊಟ್ಟು, ತುಂಬಾ ಜಾಸ್ತಿ ಬೇಡ, ಒಂದು ತೊಟ್ಟಷ್ಟು ನೀವು ಇದನ್ನ ಹಚ್ಕೊಂಡು ಮಲಗಬಹುದು. ಅದೇ ನಿಮಗೆ ಬಿಳಿ ಕೂದಲು ಬೆಳೀತಾ ಇದೆ ಅಂದ್ರೆ ಬೇಕಾದ್ರೆ ಒಂಚೂರು ಅದೇ ಕಾಡಿಗೆ ಹಚ್ಕೊಂಡು ಮಾಡ್ಕೋಬಹುದು. ಬೆಂಗಳೂರಿನಲ್ಲಿ ಬಹಳಷ್ಟು ಜನರಿಗೆ ಕೂದಲು ಉದುರುವಂತಹ ಸಮಸ್ಯೆ ಬಹಳಷ್ಟು ಇದೆ ಅಂದ್ರೆ ಗ್ಲಿಸರಿನ್ ವಾಟರ್ ಆಗಿರ್ಬಹುದು ಅಥವಾ ಇಲ್ಲಿನ ಒಂದು ಹಾರ್ಡ್ ವಾಟರ್, ಈ ಒಂದು ಕಾರಣದಿಂದ ತುಂಬಾ ಕೂದಲು ಉದುರುತ್ತೆ. ಇದಕ್ಕೆ ಯಾವ ರೀತಿಯಾದಂತಹ ಒಂದು ಸಜೆಷನ್ ನೀಡ್ತೀರಾ? ನಾನು ಕೂದಲು ಉದುರೋದಕ್ಕೆ ಬರೀ ವಾಟರಿಂದ ಆಗಲಿ ಅಥವಾ ಆಯಿಲಿಂದ ಆಗಲಿ ಅಥವಾ ಇದರಂತ ಆಗಲಿ ಅಂತ ಹೇಳಲ್ಲ. ಇದಕ್ಕೆ ಮೇನ್ ರೀಸನ್ ನಿಮ್ಮ ಸ್ಟ್ರೆಸ್ ಕೂಡ ಆಗುತ್ತೆ. ನೀವು ದಿನನಿತ್ಯ ಮಾಡುವ ಕೆಲಸ ಆಗಲಿ ಅಥವಾ ನಿಮ್ಮ ಆಫೀಸಲ್ಲಿ ಟೆನ್ಷನ್ ಆಗಲಿ, ಸ್ಟ್ರೆಸ್ ಆಗಲಿ, ಮನೆಯಲ್ಲಿ ಕೂಡ ಈವನ್ ಹೆಣ್ಮಕ್ಳಿಗೂ ಕೂಡ ಸ್ಟ್ರೆಸ್ ಆಗಲಿ ಇದಾಗಲಿ, ಈವನ್ ಮನೇಲಿ ಇದ್ರೂ ಏನೋ ಒಂದು ಸ್ಟ್ರೆಸ್ ಇದ್ದೇ ಇರುತ್ತೆ ನಮ್ಮ ಹೆಣ್ಮಕ್ಳಿಗ. ಅದಕ್ಕೆ ಅದನ್ನ ಆ ರೀಸನ್ನು ತುಂಬಾನೇ ಇದಾಗತ್ತೆ, ಮುಖ್ಯವಾದಾಗತ್ತೆ ನಿಮ್ ಕೂದಲು ಉದ್ರ ವಿಷಯಗಳಿಗೆ. ಸೊ ಹಾಗಾಗಿ ನಾನೇನ್ ಹೇಳ್ತೀನಿ, ಫಸ್ಟ್ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ. ಸ್ಟ್ರೆಸ್ ಇಂದ ಅದು ನಿಮ್ದ ದೇಹದ ಮೇಲೆ ಕೂದಲು ಉದುರದಕ್ಕೂ ಕೂಡ ನೀವು ಸ್ಟ್ರೆಸ್ ಕೂಡ ಒಂದು ಮುಖ್ಯ ಕಾರಣ ಹೇಳ್ತೀವಿ. ಬೆಳಗ್ಗೆ ಬೆಂದೆ ಬೀಜ ಬಾಯ್ಲ್ ನೀರಲ್ಲಿ ಬಿಸಿ ಮಾಡಿಬಿಟ್ಟು ಅದನ್ನ ಕುಡಿತಾರೆ, ಕರ್ಬೇವ್ನ ಇದ್ ಮಾಡ್ತಾರೆ, ಕರ್ಬೇವ್ ಚಟ್ನಿ ಅಂತ ತಿಂತಾರೆ. ಸೊ ಇದು ಎಲ್ಲಾನು ನಿಮ್ಗೆ ಎಫೆಕ್ಟ್ ಆಗುತ್ತೆ. ಇದರಿಂದ ಒನ್ ಆಫ್ ದ ರೀಸನ್, ನೀವು ಮೇಲ್ಗಡೆ ಅಷ್ಟೇ ಹಚ್ಕೊಂಡ್ರೆ ಆಗತ್ತೆ ಅಂತ ಅಲ್ಲ, ನೀವು ಇವನ್ ಕನ್ಸ್ಯೂಮ್ ಮಾಡಿದ್ರು ಅಷ್ಟೇ. ಈಗ ಎಷ್ಟೊಂದ್ ಜನ ಕೊಕೊನೆಟ್ ಆಯಿಲ್ ಇಂದನು ಅಡಿಗೆ ಮಾಡ್ತಾರೆ. ನೀವು ಕೇರಳ ಕಡೆ ಆ ಕಡೆ ನೋಡಿದ್ರೆ ಕೊಬ್ಬರಿ ಎಣ್ಣೆ, ತೆಂಗಿನ ಎಣ್ಣೆಯಿಂದ ತುಂಬಾನೇ ಉಪಯೋಗಿಸ್ತಾರೆ. ಈ ಕಡೆ ನಾವ್ ಇಲ್ಲಿ ನೋಡಿದ್ರೆ ನಾವು ಬರೀ ತೆಂಗಿನಕಾಯಿ ಉಪಯೋಗಿಸ್ತೀವಿ, ಎಣ್ಣೆ ಸ್ವಲ್ಪ ಕಡಿಮೆ. ನಾವು ಪಲ್ಯಗಳಲ್ಲಾಗ್ಲಿ ಸಾಂಬಾರ್ಗಳಲ್ಲಾಗ್ಲಿ ಅಥವಾ ಚಟ್ನಿ ಆಗ್ಲಿ, ನಮ್ ದಿನನಿತ್ಯ ಚಟ್ನಿ ಇದ್ದೇ ಇರುತ್ತೆ. ಸೊ ಅದೆಲ್ಲ ನೋಡಕ್ ಹೋದ್ರೆ ಇವನ್ ಕೊಬ್ಬರಿ ಎಣ್ಣೆ ಇಂದ ಅಡಿಗೆ ಮಾಡಿದ್ರು ಅದು ಒಂಥರ ನಿಮ್ಗೆ ಒಳಗಡೆಯಿಂದನೇ ನಿಮ್ ರೂಟ್ಸ್ ಸ್ಟ್ರಾಂಗ್ ಆಗತ್ತೆ, ನಿಮ್ದು ಒಳಗಡೆಯಿಂದನೇ ನಿಮ್ ಕೂದಲ ಬೆಳೆಯಕ್ಕೆ ಉಪಯೋಗ ಆಗತ್ತೆ. ಕೊಬ್ಬರಿ ಎಣ್ಣೆ ಅಥವಾ ಈ ಕ್ಯಾಸ್ಟರ್ ಆಯಿಲ್ ಇದಕ್ಕೂ ಕೂಡ ಬೇರೆ ಏನಾದ್ರು ಮೆಂತ್ಯ ಅಥವಾ ಈರುಳ್ಳಿ ಇದನ್ನ ಕೂಡ ಆಡ್ ಮಾಡ್ಕೊಳ್ಳೋರಿದ್ದಾರೆ, ಇದಕ್ಕೆ ನೀವು ಯಾವ ರೀತಿ ಸಲಹೆಯನ್ನ ನೀಡಿ? ಆನಿಯನ್ ಶಾಂಪೂ ಅಂತ ಬಂದಿದೆ, ಆಮೇಲೆ ಆನಿಯನ್
ಕಂಡೀಷನರ್ ಅಂತ ಬಂದಿದೆ ಆನಿಯನ್ ತಿನ್ನಿ ಇಲ್ಲ ನಾನು ಈಗ ಮಾಡಿದಿನಲ್ಲ ಆಯಿಲ್ ಇದೆ ಹೇರ್ ಆಯಿಲ್ ಗೆ ಸ್ವಲ್ಪ ಆನಿಯನ್ ಹಾಕೋಬಹುದು ಆನಿಯನ್ ಹಾಕೊಂಡು ಅದಕ್ಕೂ ಮಿಕ್ಸ್ ಮಾಡ್ಕೊಂಡು ಅದನ್ನು ಒಂದು ಸ್ವಲ್ಪ ಆನಿಯನ್ ಇದರಲ್ಲೇ ಹುರಿದ್ಬಿಟ್ಟು ಆ ಎಣ್ಣೆನ ತಗೊಂಡು ಯೂಸ್ ಮಾಡ್ಕೋಬಹುದು ಸೊ ಅದನ್ನು ಒಂದು ಉಪಯೋಗ ಬರುತ್ತೆ ಆನಿಯನ್ ಆಗ್ಲಿ ಆಮೇಲೆ ಆನಿಯನ್ ಬೀಜ ಅಂತ ಬರುತ್ತೆ ಸಬ್ಜಿ ಬೀಜ ಅಂತ ಹೇಳ್ತೀವಿ ಕನ್ನಡದಲ್ಲಿ ಅದು ಆಮೇಲೆ ಫ್ಲ್ಯಾಕ್ಸ್ ಸೀಡ್ ಆಯಿಲ್ ಅಂತ ಹೇಳ್ತೀವಿ ಅಥವಾ ಫ್ಲ್ಯಾಕ್ಸ್ ಸೀಡ್ ಅಕ್ಸಿ ಬೀಜ ಅಂತ ಹೇಳ್ತೀವಿ ಅಕ್ಸಿ ಬೀಜ ಚಟ್ನಿ ಮಾಡ್ತಾರೆ ಅದನ್ನ ನೀವು ತಿನ್ನಲೂಬಹುದು ಅಥವಾ ಅದನ್ನ ಇದೇ ತರ ಆಯಿಲ್ ಗೆ ಹಾಕೊಂಡು ಹುರ್ಕೊಂಡು ಅದನ್ನ ಅದರಿಂದ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಅದನ್ನು ಹಚ್ಕೋಬಹುದು ಇಲ್ಲ ವಾರಕ್ಕೆ ಒಂದ್ಸಲ ಅಕಸ್ಮಾತ್ ನೀವು ನಾನ್ ವೆಜ್ ತಿನ್ನೋದಾಗ್ಲಿ ಅಥವಾ ಇದಾಗಿದ್ರೆ ವಾರಕ್ಕೆ ಒಂದ್ಸಲ ಒಂದು ಮೊಟ್ಟೆನ ಹಾಕೋಬಹುದು ಅಂತೆ ಬೀಜನ ನೆನೆಸ್ಬಿಟ್ಟು ಅದ್ರ ಜೊತೆ ಒಂದು ಮೊಟ್ಟೆನ ಮಿಕ್ಸ್ ಮಾಡ್ಕೊಂಡು ಹಚ್ಕೋಬಹುದು ಸೊ ಈ ತರ ವಾರಕ್ಕೆ ಒಂದ್ಸಲ ಮಾಡಿ ಅಥವಾ ತಿಂಗಳಿಗೆ ಒಂದ್ಸಲನು ಮಾಡಿದ್ರು ಸಾಕು ಈಗ ಶಾಂಪುಗಳನ್ನ ಬಹಳಷ್ಟು ಜನ ಯೂಸ್ ಮಾಡ್ತಾರೆ ಈಗ ಶಾಂಪು ಉಪಯೋಗ ಮಾಡದೆ ಇರುವಂತಹ ಜನರೇ ಇಲ್ಲ ಅಂತಾನೆ ಹೇಳಬಹುದು ಅಷ್ಟೊಂದು ಜನರು ಈಗ ಶಾಂಪು ಮೊರೆ ಹೋಗಿದ್ದಾರೆ ಇಂಥದ್ರಲ್ಲಿ ನಾನು ಕೇಳ್ಪಟ್ಟಾಗೆ ಈಗ ಜಾಸ್ತಿ ನೊರೆ ಇರುವಂತಹ ಶಾಂಪುಗಳನ್ನ ಜಾಸ್ತಿ ಉಪಯೋಗ ಮಾಡಬಾರ್ದು ಯಾಕಂದ್ರೆ ಅದರಲ್ಲಿ ಕೆಮಿಕಲ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಹಳೆ ಕಾಲದಲ್ಲಿ ಅಜ್ಜಿಗಳು ಎಲ್ಲರೂ ಶಿಗೆಕಾಯಿನ ಯೂಸ್ ಮಾಡ್ತಾ ಇದ್ರು ಶಿಗೆಕಾಯಲ್ಲಿ ನೀವು ಆಕ್ಚುಲಿ ಹಿಂಗೆ ರಬ್ ಮಾಡಿ ನೋಡಿದ್ರೆ ಜಾಸ್ತಿ ನೊರೆ ಬರ್ತಾ ಇರ್ಲಿಲ್ಲ ಶಿಗೆಕಾಯಿನ ನೆನೆಸ್ಬಿಟ್ಟು ಇದನ್ನ ಹಿಂಗೆ ಕೈಗೆ ಹಿಂಗೆ ಹಚ್ಕೊಂಡು ನೋಡಿದಾಗ ಜಾಸ್ತಿ ನೊರೆ ಬರ್ತಾ ಇರಲಿಲ್ಲ ಇವಾಗ ತುಂಬಾ ತರ ವೆರೈಟಿ ಶಾಂಪು ಸಿಕ್ಕಿದೆ ಆಮೇಲೆ ಕಂಡೀಷನರ್ಸ್ ಅಂತ ಯೂಸ್ ಮಾಡ್ತಾರೆ ಸೊ ಆತರ ನೋಡಕ್ಕೋದ್ರೆ ನಾನು ಈಗ್ಲೂ ಕೂಡ ಶಿಗೆಕಾಯಿನೇ ಕಂಟಿನ್ಯೂ ಮಾಡಿ ಅಂತಾನೆ ಹೇಳ್ತೀನಿ ಆದ್ರೆ ಈಗ ಅದನ್ನ ಉಪಯೋಗ ಮಾಡೋರೇ ಇಲ್ಲ ಅಲ್ವಾ ತುಂಬಾ ಕಡಿಮೆ ಎಲ್ಲೋ ಒಂದು ಬೆರಳೆಣಿಕೆ ಜನ ಅಷ್ಟೇ ಅಂತ ಹೇಳಬಹುದು ಹೌದು ಶಿಗೆಕಾಯಿ ಅಂತವರಿಗೆ ಏನು ಹೇಳಿ ಯಾವುದು ಸಲಹೆ ಕೊಡ್ತೀರಾ ನೀವು ತುಂಬಾನೇ ಮೈಲ್ಡ್ ಶಾಂಪು ಆಮೇಲೆ ಸಲ್ಫೇಟ್ ಫ್ರೀ ಶಾಂಪು ಅಂತ ಬರುತ್ತೆ ಅದು ಸಲ್ಫೇಟ್ ಫ್ರೀ ಅನ್ನೋದು ಏನಿದೆ ಅಲ್ಲ ಅದು ತುಂಬಾ ಕೆಮಿಕಲ್ ಅದು ತುಂಬಾ ಅದರಿಂದ ಅದ ತುಂಬಾ ರಿಸರ್ಚ್ ಮಾಡಿ ಸ್ಟಡಿ ಮಾಡಿ ನೋಡಿದ್ರೆ ಅದರಲ್ಲಿ ಕ್ಯಾನ್ಸರ್ ಆಗೋ ಪದಾರ್ಥಗಳು ಇದೆ ಅಂತ ಹೇಳ್ತಾರೆ ಸಲ್ಫೇಟ್ ಅನ್ನೋದು ಸಲ್ಫೇಟ್ ಇರೋ ಪದಾರ್ಥಗಳು ಸೊ ನೀವು ನಿಮ್ ಪ್ರಾಡಕ್ಟ್ ತಗೋಬೇಕಾದ್ರೆ ಹಿಂದ್ಗಡೆ ಸ್ವಲ್ಪ ಒಂಚೂರು ಒಂದ್ 5-10 ನಿಮಿಷ ನೀವು ಪ್ರಾಡಕ್ಟ್ ಇಂಗ್ರೀಡಿಯಂಟ್ಸ್ ನೋಡಿದ್ರೆ ಅಲ್ಲಿ ಸಲ್ಫೇಟ್ ಫ್ರೀ ಶಾಂಪೂಸ್ ಅಂತ ಬರುತ್ತೆ ಆಪ್ತರ ಶಾಂಪುಗಳನ್ನ ಆ ತರ ಶಾಂಪುಗಳನ್ನ ಯೂಸ್ ಮಾಡಿದ್ರೆ ಉತ್ತಮ ಅಂತ ಹೇಳ್ತೀನಿ ನಾನು ಕೂದಲು ಬೆಳೆಯೋದಕ್ಕಿಂತ ಇರೋ ಕೂದಲನ್ನ ಉಳಿಸ್ಕೊಳ್ಳುವಂತದ್ದೇ ದೊಡ್ಡ ಜವಾಬ್ದಾರಿ ಈಗ ನಾವು ಆವಾಗಲೇ ಮಾತಾಡಿದ್ವಿ ಈಗ ಜನರಲ್ಲಿ ಬಹಳಷ್ಟು ಒತ್ತಡಗಳಿರುತ್ತೆ ಈಗ ನಾವು ಉಪಯೋಗ ಮಾಡುವಂತ ನೀರಾಗಿರ್ಬೋದು ಮುಖ್ಯವಾಗಿ ನಮ್ಮಲ್ಲಿರುವಂತಹ ಒತ್ತಡಗಳು ಈಗ ಒಂದು ಬ್ಯುಸಿ ಒಂದು ಶೆಡ್ಯೂಲ್ನ ನಡುವೆ ಬಹಳಷ್ಟು ಒತ್ತಡಗಳು ಎಲ್ಲರಲ್ಲೂ ಕೂಡ ಇದೆ ಈ ಒತ್ತಡಗಳಿಂದ ಬಹಳಷ್ಟು ಕೂದಲು ಉದುರುವಂತಹ ಒಂದು ಸಾಧ್ಯತೆ ಇದೆ ಈ ಒತ್ತಡವನ್ನ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಅದಕ್ಕೇನಾದರೂ ಸಜೆಷನ್ ಇದೆಯಾ ನಿಮ್ಮ ಹತ್ರ ಈಗ ಒತ್ತಡಗಳು ಕೂದಲಿಂದ ಅಂತಾನೆ ಅಲ್ಲ ನಿಮ್ ಬಾಡಿಯಿಂದನೂ ಒತ್ತಡಗಳಾಗುತ್ತೆ ನಿಮ್ಮ ಅಟ್ಮಾಸ್ಫಿಯರ್ ಇಂದನೂ ಒತ್ತಡಗಳಾಗುತ್ತೆ ಸೊ ಈಗ ಒಂದು ಪಾಸಿಟಿವ್ ವೈಬ್ಸ್ ತರಕ್ಕೆ ನಾನು ಈಗ ಒಂದು ಚಿಕ್ಕ ಬಾತ್ ಸಾಲ್ಟ್ ಅನ್ನೋದನ್ನ ಹೇಳ್ಕೊಡ್ತೀನಿ ಇದರಿಂದ ನಿಮ್ದು ಮೈಂಡ್ಗೆ ಹೇಗೆ ಪಾಸಿಟಿವ್ನೆಸ್ ಬರುತ್ತೆ ಅಥವಾ ನಿಮ್ಮ ಅಟ್ಮಾಸ್ಫಿಯರ್ ಹೇಗೆ ಪಾಸಿಟಿವ್ನೆಸ್ ಆಗುತ್ತೆ ಅದು ಮತ್ತೆ ನಿಮ್ ಬಾಡಿ ಹೇಗೆ ರಿಲ್ಯಾಕ್ಸೇಷನ್ ಆಗುತ್ತೆ ಸ್ಟ್ರೆಸ್ ಹೇಗೆ ಹೋಗ್ಬೋದು ಅನ್ನೋದು ಈ ಬಾತ್ ಸಾಲ್ಟ್ ಇಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಸೊ ಅದಕ್ಕೆ ಬಂದ್ಬಿಟ್ಟು ಇದು ಎಪ್ಸನ್ ಸಾಲ್ಟ್ ಅಂತ ಸೊ ಎಪ್ಸನ್ ಸಾಲ್ಟ್ 2 ಸ್ಪೂನ್ ಹಾಕೊಳ್ಳಿ ಇದು ಮೇಡಮ್ ಈಗ ಎಲ್ಲಾ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಎಲ್ಲಾ ಅಂಗಡಿಗಳಲ್ಲೂ ಸಿಗುತ್ತೆ ನಿಮ್ಗೆ ಆನ್ಲೈನ್ ಅಲ್ಲೂ ಸಿಗುತ್ತೆ ಸೊ ಈಸಿಯಾಗಿ ಎಪ್ಸನ್ ಸಾಲ್ಟ್ ಅಂತ ಅದನ್ನ ತಗೊಳ್ಳಿ ಆಮೇಲೆ ಇದು ಬಂದ್ಬಿಟ್ಟು ಪಿಂಕ್ ಸಾಲ್ಟ್ ಅಂತ ಇದು ಕೂಡ ಎಲ್ಲಾ ಅಂಗಡಿಗಳಲ್ಲೂ ಸಿಗುತ್ತೆ ಸೊ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದು ಬಂದ್ಬಿಟ್ಟು ಎಸೆನ್ಷಿಯಲ್ ಆಯಿಲ್ ಅಂತ ಇದು ತುಂಬಾ ವೆರೈಟಿ ತರ ಎಸೆನ್ಷಿಯಲ್ ಆಯಿಲ್ ಸಿಗುತ್ತೆ ಈಗ ಮಿಂಟ್ ಅಂತ ಅನ್ಕೊಳ್ಳಿ ಮಿಂಟ್ ಫ್ಲೇವರ್ ಪುದೀನ ಫ್ಲೇವರ್ ಅಂತ ಅನ್ಕೊಳ್ಳಿ ಸೊ ಅದರಿಂದ ಡೈರೆಕ್ಟ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರಲ್ಲ ಅದಕ್ಕೆ ಎಸೆನ್ಷಿಯಲ್ ಆಯಿಲ್ ಅಂತ ಹೇಳ್ತೀವಿ ಇನ್ನೊಂದು ಬಂದ್ಬಿಟ್ಟು ಫ್ಲೇವರ್ ಆಯಿಲ್ ಅಂತ ಬರುತ್ತೆ ಇದು ಕೇಕ್ಗಳಲ್ಲಿ ಇದ್ರಗಳಲ್ಲಿ ಉಪಯೋಗಿಸೋದು ಸೊ ಅದು ಬಂದ್ಬಿಟ್ಟು ಅದು ಫುಲ್ ಪ್ಯೂರ್ ಆಗಿರಲ್ಲ ಅದು ಮಿಕ್ಸ್ ಏನಾದ್ರು ಮಿಕ್ಸ್ ಇರುತ್ತೆ ಅಥವಾ ಕೆಮಿಕಲ್ ಇಂದ ಮಾಡಿರೋದು ಇರುತ್ತೆ ಸೊ ಎಸೆನ್ಷಿಯಲ್ ಬಂದ್ಬಿಟ್ಟು ಡೈರೆಕ್ಟ್ ಪುದೀನ ಎಲೆಗಳಿಂದನೇ ಎಳ್ಕೊಂಡಿರೋದು ಅನ್ನೋದು ಇರುತ್ತೆ ಅಲ್ಲ ಸೊ ಆತರ ಮಿಂಟ್ ಆಯಿಲ್ ಅಂತ ಹೇಳ್ತೀವಿ ಮಿಂಟ್ ಎಸೆನ್ಷಿಯಲ್ ಆಯಿಲ್ ಅಂತ ಹೇಳ್ತೀವಿ ಸೊ ನೀವು ಹೇಳೋ ಪ್ರಕಾರ ಮಿಂಟ್ ಎಸೆನ್ಷಿಯಲ್ ಆಯಿಲ್ ಅನ್ನೋದು ಬೆಸ್ಟ್ ಅಂತ ಹೇಳ್ತೀವಿ ನ್ಯಾಚುರಲ್ ಆಗಿರುತ್ತೆ ಆಮೇಲೆ ಇದು ಯುಕಲಿಪ್ಟಸ್ ಆಯಿಲ್ ಅಂತ ಹೇಳ್ತಾರೆ ಯುಕಲಿಪ್ಟಸ್ ಆಯಿಲ್ ಕೂಡ ತುಂಬಾನೇ ಒಳ್ಳೇದು ಬಾತ್ ಸಾಲ್ಟ್ಗೆ ಸೊ ಅದು ಒಂದು 2 ಡ್ರಾಪ್ಸ್ ಅಷ್ಟೇ ಸಾಕು ಜಸ್ಟ್ ಒಂದ್ 2 ಡ್ರಾಪ್ಸ್ ಹಿಂಗೆ ಹಾಕೊಂಡು ಹಿಂಗೆ ಮಿಕ್ಸ್ ಮಾಡ್ಕೊಂಡು ಸೊ ಎಲ್ಲವನ್ನ ಕೂಡ
ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕಾಗುತ್ತೆ. ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಒಂದಚೂರು ಈ ಒಣಗೋಗಿರೋ ಗುಲಾಬಿ ಎಳೆಗಳು. ಸೋ ಅದು ನಾವು ಎಷ್ಟು ಬೇಕಿದ್ರೂ ಹಾಕಬಹುದು ಅಥವಾ ಅದೊಂದ್ಚೂರು ಒಂದೆರಡು ಮೂರು ಗುಲಾಬಿ ಎಲೆಗಳು. ಇದು ಬಂದ್ಬಿಟ್ಟು ಬಾತ್ ಸಾಲ್ಟ್ ಅಂತ. ಉಗುರು ಬೆಚ್ಚು ನೀರಲ್ಲಿ ಇದನ್ನ ಇಷ್ಟು ಒಬ್ಬರಿಗೆ ಸ್ನಾನ ಮಾಡಕ್ಕೆ ಇಷ್ಟು ಒಂದ್ ಚಮಚ ಅಷ್ಟನ್ನ ಹಾಕೊಂಡು ಕರಗಿಸ್ಬಿಟ್ಟು ಅದ್ ಆ ನೀರಿಂದ ಸ್ನಾನ ಮಾಡಿದ್ರೆ ತುಂಬಾನೇ ಉಪಯೋಗ ಬರುತ್ತೆ. ನಾನೇನ್ ಹೇಳಿದ್ನಲ್ಲ ಎಪ್ಸನ್ ಸಾಲ್ಟ್ ಅನ್ನೋದು, ಎಪ್ಸನ್ ಸಾಲ್ಟ್ ಬಂದ್ಬಿಟ್ಟು ನಿಮ್ಗೆ ತುಂಬಾನೇ ಮಸಲ್ ಅಲ್ಲಿ ಸ್ಟ್ರೆಸ್ ಇತ್ತು, ತುಂಬಾನೇ ಟೈಟ್ನೆಸ್ ಇತ್ತು, ನನ್ಗೆ ತುಂಬಾನೇ ಇವತ್ತು ಸ್ಟ್ರೆಸ್ ಆಗಿದೆ, ನಂಗೆ ತುಂಬಾನೇ ಕೆಲಸ ಇತ್ತು, ಆ ತರ ಅನ್ನೋದು ಎಲ್ಲ ಇರುತ್ತೆ ಅಲ್ವಾ. ಸೊ ಅದೆಲ್ಲ ನಿಮ್ಗೆ ರಿಲೀಸ್ ಆಗತ್ತೆ, ಅದೆಲ್ಲ ನಿಮ್ಗೆ ಬಿಟ್ಟು ಹೋಗುತ್ತೆ. ಸೊ ಅದು ಎಪ್ಸನ್ ಸಾಲ್ಟ್ ಇಂದ ಉಪಯೋಗ ಆಗತ್ತೆ. ಇನ್ನು ಪಿಂಕ್ ಸಾಲ್ಟ್ ಬಂದ್ಬಿಟ್ಟು ಬ್ಯಾಕ್ಟೀರಿಯಾ ಇತ್ತು, ಡಸ್ಟ್ ಇತ್ತು, ನಿಮ್ದು ಫಂಗಲ್ ಇನ್ಫೆಕ್ಷನ್ ಇತ್ತು, ಸ್ಕಿನ್ ಅಲ್ಲಿ ಎಲ್ಲೋ ಫಂಗಲ್ ಇನ್ಫೆಕ್ಷನ್ ಇತ್ತು, ಅಥವಾ ಇದು ಕೆರ್ತ ಬರುತ್ತೆ ಒಬ್ಬೊಬ್ಬರಿಗೆ, ತುಂಬಾನೇ ಡಸ್ಟ್ ಅಲರ್ಜಿ ಆಯ್ತು, ಇದು ಬಂತು, ಆ ತರದ ಎಲ್ಲಾನು ನೀವು ಪಿಂಕ್ ಸಾಲ್ಟ್ ಇಂದ ತಕೊಳ್ಬಹುದು. ಚರ್ಮದ ಸಮಸ್ಯೆ ಇರುವವರು ಇದು ಬಹಳಷ್ಟು ಇದನ್ನು ಉಪಯೋಗಿಸಬಹುದು. ಆಮೇಲೆ ಇದು ಎಸೆನ್ಷಿಯಲ್ ಆಯಿಲ್ ಬಂದ್ಬಿಟ್ಟು ನಿಮ್ಗೆ ಇದು ಫ್ರೇಗ್ರೆನ್ಸ್ ಅನ್ನೋದು, ಈಗ ಅರೋಮಾ ಥೆರಪಿ ಅಂತ ಹೇಳ್ತೀವಿ ನಾವು. ಸೊ ಅರೋಮಾ ಥೆರಪಿಯಲ್ಲಿ ಏನಾಗುತ್ತೆ, ಈ ಫ್ರೇಗ್ರೆನ್ಸ್ ಇಂದ ನೀವು ಮೈಂಡ್ ನಲ್ಲಿ ಹೇಗೆ ಪಾಸಿಟಿವ್ನೆಸ್ ಫ್ರೆಶ್ ಫೀಲ್ ಬರುತ್ತೆ, ಪಾಸಿಟಿವ್ನೆಸ್ ಬರುತ್ತೆ, ನಿಮ್ಮ ಅಕ್ಕಪಕ್ಕ ಸ್ವಲ್ಪ ಪೇಷನ್ಸ್ ಬೆಳ್ಕೊಂತೀರಾ. ಇವಾಗ ಅದ್ರದ್ದು ಸ್ಮೆಲ್ ಬರ್ತಾ ಇದೆ, ಸೊ ಈ ಸ್ಮೆಲ್ ಇಂದ ನಿಮ್ಗೆ ಹೇಗೆ ಪಾಸಿಟಿವ್ನೆಸ್ ವೈಬ್ಸ್ ಬರುತ್ತೆ ಅದು ಮ್ಯಾಟರ್ ಆಗುತ್ತೆ. ಸೊ ಹಾಗಾಗಿ ಒಬ್ಬೊಬ್ರು ಲೆಮನ್ ಯೂಸ್ ಮಾಡ್ಬೋದು, ನಿಂಬೆ ಹಣ್ಣು ಯೂಸ್ ಮಾಡ್ಬೋದು, ಆರೆಂಜ್ ಅಂದ್ರೆ ಈ ಆಯಿಲ್ ಇಲ್ಲದಿದ್ರೆ ಬೇರೆ ಯಾವ್ದಾದ್ರು ನಾವು ಯಾವ್ದು ಬೇಕಿದ್ರೆ ಯೂಸ್ ಮಾಡ್ಬೋದು. ಫ್ರೆಶ್ನೆಸ್ ಬೇಕು ಅಂತಂದ್ರೆ ಲೆಮನ್, ಆರೆಂಜ್, ಮೋಸಂಬಿ ಹಣ್ಣು ಈ ತರದ್ದು ಯೂಸ್ ಮಾಡ್ಬೋದು, ಅಥವಾ ಅದ್ದ ಸಿಪ್ಪೆದು ಸಿಪ್ಪೆನ ತುರ್ಕೊಂಡ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೋಬಹುದು. ನಿಮಗೆ ಫ್ಲವರ್ ಬೇಡ ಅಂತಂದ್ರೆ ಅದನ್ನ ಸಿಪ್ಪೆನ ತುರ್ಕೊಂಡ್ಬಿಟ್ಟು ಅದನ್ನು ಯೂಸ್ ಮಾಡ್ಕೋಬಹುದು. ಅಥವಾ ನಿಮ್ಗೆ ಆಯಿಲ್ ಅಲ್ಲಿ ಇವತ್ತು ಸಂಡೇ ನಾನು ಸ್ವಲ್ಪ ಮನೇಲಿ ರಿಲ್ಯಾಕ್ಸ್ ಮಾಡ್ತೀನಿ ಅಂದ್ರೆ ರೋಸ್ ಆಯಿಲ್ ಅಂತ ಸಿಗುತ್ತೆ, ರೋಸ್ ಆಯಿಲ್ ನ ಹಾಕೋಬಹುದು. ಆಮೇಲೆ ಅದೇ ನನ್ ಪುದೀನ ಎಸೆನ್ಷಿಯಲ್ ಆಯಿಲ್ ಅಂತ ಹೇಳಿದೆ, ಪುದೀನ, ಯುಕಲಿಪ್ಟಸ್ ಆಯಿಲ್, ನೀಲ್ಗಿರಿ ಆಯಿಲ್ ಅಂತ ಹೇಳ್ತೀವಿ ಕನ್ನಡದಲ್ಲಿ ಯುಕಲಿಪ್ಟಸ್ಗೆ. ಸೊ ನೀಲ್ಗಿರಿ ಆಯಿಲ್ ನ ಅದನ್ನು ಕೂಡ ಹಾಕೊಂಡು ಇದ್ ಮಾಡ್ಕೋಬಹುದು. ಅವಾಗ ನೀಲ್ಗಿರಿ ಆಯಿಲ್ ಅಲ್ಲಿ ಈಗ ನೀವು ನೋಡಿದ್ರೆ ಕೋಲ್ಡ್ ಆಗಿದೆ, ಸೈನಸ್ ಆಗಿದೆ, ಸೊ ಇವನ್ ಬಾತ್ ಸ್ನಾನ ಮಾಡ್ಬೇಕಾದ್ರೂ ಈ ತರ ಮಾಡ್ಕೊಂಡು ನಾವು ನೀರಲ್ಲಿ ಹಾಕೊಂಡು ಇದ್ ಮಾಡಿದ್ರೆ ಸೊ ಅದರಿಂದ ನಿಮ್ಗೆ ಇಲ್ಲೆಲ್ಲ ರಿಲ್ಯಾಕ್ಸೇಷನ್ ಫೀಲ್ ಆಗುತ್ತೆ. ನೀವು ಯುಕಲಿಪ್ಟಸ್ ಆಯಿಲ್ ಒಳಗಡೆ ತಗೊಂಡಾಗ ಅದೊಂಥರ ರಿಲ್ಯಾಕ್ಸೇಷನ್ ಫೀಲ್ ಆಗುತ್ತೆ. ಸೊ ಹಾಗಾಗಿ ಇವೆರಡು ನಿಮ್ಗೆ ಕಾಂಬಿನೇಷನ್ ಅಲ್ಲಿ ಯೂಸ್ ಮಾಡಿದಾಗ ನಿಮ್ಗೆ ಬಾಡಿನೂ ರಿಲ್ಯಾಕ್ಸ್ ಆಗುತ್ತೆ, ಸ್ಟ್ರೆಸ್ ಫ್ರೀ ಆಗುತ್ತೆ, ಕೂದಲು ಕೂಡ ಉದುರೋದು ಕಡಿಮೆ ಆಗುತ್ತೆ ಅಂತ ಹೇಳ್ತೀರಾ. ಹೌದು, ಯಾಕಂದ್ರೆ ಈಗ ಕೂದಲ ಆರೈಕೆಯ ಬಗ್ಗೆ ನಾವು ಮಾತಾಡಿದ್ವಿ, ಅದರಲ್ಲೂ ಕೂಡ ಒಂದು ಒತ್ತಡ ಕಡಿಮೆ ಆಗಬೇಕು ಅಂದ್ರೆ ಈ ರೀತಿ ನಾವು ಒಂದು ಮಾಡೋದ್ರಿಂದ ಒತ್ತಡಗಳು ಕಡಿಮೆ ಆಗುತ್ತೆ, ಒತ್ತಡಗಳು ಕಡಿಮೆ ಆಗೋದ್ರಿಂದ ಕೂದಲು ಉದುರೋದು ಕಡಿಮೆ ಆಗುತ್ತೆ. ಇದರಿಂದ ನಾವು ಬೇರೆ ಒಂದು ಯಾವುದೇ ಒಂದು ಕೆಮಿಕಲ್ ನ ಮೊರೆ ಹೋಗೋದು ತಪ್ಪುತ್ತೆ ಅಂತಾನೆ ಹೇಳ್ಬೋದು. ಮೇಡಮ್, ಈ ಸಂಚಿಕೆಯಲ್ಲಿ ನಾವು ಈ ಕೂದಲ ಆರೈಕೆ ಬಗ್ಗೆ ಹೇಳಿದ್ರೆ ಹಾಗೆ ಚರ್ಮದ ಆರೈಕೆ ಬಗ್ಗೆ ಮಾತಾಡ್ಲಿಕ್ಕಿದ್ದೇವೆ, ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಈ ಸಂಚಿಕೆಯಲ್ಲಿ ತಾವು ಕೂದಲ ಆರೈಕೆ ಅದರ ಡೆಮೋವನ್ನು ಮಾಡಿ ತೋರಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ಈ ಒಂದು ಸಂಚಿಕೆಯಲ್ಲಿ ನಾವು ಕೂದಲ ಆರೈಕೆಯ ಬಗ್ಗೆ ಪೂಜಾ ಕರೇಗೌಡ ಅವರು ಬಹಳಷ್ಟು ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ನಮಸ್ಕಾರ.